ಫ್ರೆಂಡ್ಸ್, ನಾನೀಗ ಕರಿಬಿದನ ಹೊಸಳ್ಳಿ ಬಿಟ್ಟು ಸ್ವಲ್ಪ ಮುಂದೆ ಬಂದಿದ್ದೀನಿ. ಈಗ ಹೊಸಕೋಟೆ ಮಾಲೂರು ಮೇನ್ ರೋಡ್ ಸಿಕ್ಕಿದೆ ನನಗೆ. ಲೆಫ್ಟ್ ಸೈಡ್ಗೆ ಹೋದ್ರೆ ಹೊಸಕೋಟೆ ಕಡೆಗೆ ಹೋಗ್ತೀನಿ, ರೈಟ್ ಸೈಡ್ಗೆ ಹೋದ್ರೆ ಮಾಲೂರು ಕಡೆಗೆ ಹೋಗ್ತೀನಿ. ಇಲ್ಲಿ ಹೋಗುವಾಗ ತುಂಬ ಕೇರ್ಫುಲ್ಲಾಗಿ ಹೋಗಬೇಕು, ಹಂಪ್ಸ್ಗಳಾಕೆ ಹೋಗಿರೋದ್ರಿಂದ ತೊಂದರೆ ಇಲ್ಲ. ಫ್ರೆಂಡ್ಸ್ ನೋಡಿ, ಇಲ್ಲಿ ವೆಹಿಕಲ್ ಅಂಡರ್ ಪಾಸ್ ಈ ಕಡೆಗೆ ಮನೆಯ ಮೇಲೆ ಜಲ್ಲಿಯನ್ನು ಹಾಕಿದ್ದಾರೆ. ಇಲ್ಲೆಲ್ಲ ಮನೆಯ ಕೆಲಸಗಳು ಕಂಪ್ಲೀಟ್ ಆಗಿದೆ. ಇಲ್ಲಿ ವೆಹಿಕಲ್ ಮೂಮೆಂಟ್ ಇರುತ್ತೋ, ಮೇನ್ ರೋಡ್ ಬಳಿ ಮಾತ್ರ ಕೆಲಸಗಳು ನಡೆಯೋದು ಬಾಕಿ ಇದೆ. ನಾನು ರೈಟ್ ಸೈಡಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಡ್ತೀನಿ, ನೀವು ನೋಡ್ಬೋದು. ನೋಡಿ, ಇಲ್ಲಿ ಸ್ಟ್ರೀಟ್ ಲೈಟ್ ಕಂಬಗಳನ್ನೆಲ್ಲ ಹಾಕಿದ್ದಾರೆ. ಮಧ್ಯದಲ್ಲಿ ಇರೋ ಸ್ಟ್ರೀಟ್ ಲೈಟ್ ಕಂಬ ತೆಗೆದು ಹೊಸದಾಗಿ ಹಾಕಿದ್ದಾರೆ. ವೆಹಿಕಲ್ ಅಂಡರ್ ಪ್ಯಾಸೇಜ್ ಯಾಕೆ ಕರ್ತಾ ಇದ್ದಾರೆ ಅಂದರೆ, ಇದು ದಕ್ಷಿಣ ಭಾರತದ ಮೊದಲ ಎಕ್ಸ್ಪ್ರೆಸ್ ವೇ ಆಗಿದೆ. ಇದಕ್ಕೆ ಯಾವುದೇ ರೀತಿಯ ಸಿಗ್ನಲ್ ಏನೂ ಇರೋದಿಲ್ಲ, ಆರಾಮಾಗಿ. ನ್ಯಾಷನಲ್ ಹೈವೇ ಬೇರೆ, ನ್ಯಾಷನಲ್ ಹೈವೇ ಅಂದರೆ ರಾಷ್ಟ್ರೀಯ ರಸ್ತೆ ಅಂತಲೇ. ಇದು ಎಕ್ಸ್ಪ್ರೆಸ್ ವೇ ಅಂದರೆ ನಾನ್ ಸ್ಟಾಪ್ ಅನ್ನೋ ರೀತಿಯಲ್ಲಿ, ಎಲ್ಲಿ ನಿಲ್ಸ್ಕೊಂಡು ಹೋಗದೆ ಇರೋ ರೀತಿಯಲ್ಲಿ ಈ ರಸ್ತೆಯನ್ನು ನಿರ್ಮಾಣ ಮಾಡ್ತಾಯಿರೋದು. ಈಗ ಡೈರೆಕ್ಟ್ ಚೆನ್ನೈಗೆ ಹೋಗ್ಬೇಕನ್ನೋರು ಅಲ್ಲಿ ಕೂಡ ನಿಂತ್ಕೊಂಡು ಅವಶ್ಯಕತೆಯೇ ಇಲ್ಲ. ಈಗ ಹೊಸಕೋಟೆ ಬೆಂಗಳೂರಿಂದ ಹೋಗ್ತೀವಿ ಅಂದ್ಕೊಂಡ್ರು, ಹೊಸಕೋಟೆಯಿಂದ ಚೆನ್ನೈವರೆಗೂ ಹತ್ತತ್ರವರೆಗೂ ಎಲ್ಲಿ ಯಾವುದೇ ರೀತಿ ಸಿಗ್ನಲ್ ಏನು ಇರೋದಿಲ್ಲ, ಅದಕ್ಕೋಸ್ಕರ ಎಕ್ಸ್ಪ್ರೆಸ್ ವೇ ಅಂತಾರೆ. ಇನ್ನೊಂದು, ಇದೆಲ್ಲ ಹೊಸ ಜಾಗದಲ್ಲಿ ಹೊಸ ಲೊಕೇಶನಲ್ಲಿ ಕೊಡ್ತಾ ಇರೋದ್ರಿಂದ ಎಲ್ಲೂ ಟ್ರಾಫಿಕ್ ಇರೋದಿಲ್ಲ, ಹಾಗೆಯೇ ವೆಹಿಕಲ್ ಮೂಮೆಂಟ್ ಕಡಿಮೆ ಇರುತ್ತೆ. ಆಮೇಲೆ ಇಲ್ಲಿ ವೇಗಮಿತಿ ಬೋರ್ಡ್ ಇರೋದಿಲ್ಲ, ಮಿನಿಮಮ್ 100-120 ಹೋಗ್ಬೋದು. ಹಳೆ ಇದರಲ್ಲೆಲ್ಲ 80 ಹೋಗ್ಬೇಕು ಅನ್ನೋ ಸೈಲೆಂಟ್ ಬೋರ್ಡ್ ಇರುತ್ತೆ. ಈಗ ಇನ್ನೊಂದು ವಿಲೇಜ್ ಸಿಕ್ತು, ಇದು ಮೇನ್ ರೋಡ್ ಕಡೆಗೆ ಹೋಗೋ ರಸ್ತೆ, ಇದು ವಿಲೇಜ್ ಕಡೆಗೆ ಹೋಗೋ ರಸ್ತೆ. ಒಂದು ಕ್ಷಣ, ವಿಲೇಜ್ ಒಳಗಡೆ ಹೋಗ್ಬಿಟ್ಟು ಬಂದ್ಬಿಟ್ಟಣ್ಣ, ಯಾವ ಊರು ಅಂತ ಗೊತ್ತಾಗ್ಬಿಡುತ್ತೆ, ಪದ ಚಲ ಜಾಗ. ತಗ್ಗಲಿ ಹೊಸಳ್ಳಿ, ತಗ್ಗಲಿ ಹೊಸಳ್ಳಿ ಅಂದ್ಬಿಟ್ಟು ಈ ರಸ್ತೆ ಏನಾದರೂ ರೆಡಿ ಆದಮೇಲೆ ಈ KSRTC ಬಸ್ಗಳಲ್ಲಿ ನಾನ್ ಸ್ಟಾಪ್ ಬಸ್ಗಳು ಅಂತ ಇರುತ್ತೆ ಎಕ್ಸ್ಪ್ರೆಸ್ ವೇ ಅಂತ, ಅದೇ ರೀತಿ ಈ ರೂಟಲ್ಲಿ ಚೆನ್ನೈ ಕಡೆಗೆ ಹೋಗೋ ಬಸ್ಗಳು ಈ ರೂಟನ್ನ ಬಳಸ್ಕೊಳ್ಬೋದು. ಅದು ಮೇನ್ ರೋಡು, ಹೊಸಕೋಟೆ ಮಾಲೂರು ಮೇನ್ ರೋಡು. ನಾನೀಗ ತಗ್ಗಲಿ ಹೊಸಳ್ಳಿ ಎಂಬ ಗ್ರಾಮದ ಬಳಿ ಹೋಗ್ತಾ ಇದ್ದೀನಿ. ಪ್ಯಾಕೇಜ್ 1 ಕೆಲಸಗಳು ನಡೀತಾ ಇದೆ. 56.37 ಕೋಟಿ ರೂಪಾಯಿ ಈ ರಸ್ತೆ ಕಾಮಗಾರಿಗೆ ಖರ್ಚು ಮಾಡೋದು ಅಂತ ಬಿಡ್ಡಿಂಗಲ್ಲಿ ಬಿಡ್ ಮಾಡಿದ್ದಾರೆ. ದಿಲೀಪ್ ಬಿಲ್ಕನ್ ಪ್ರೈವೇಟ್ ಲಿಮಿಟೆಡ್ನವರು ಈ ರಸ್ತೆ ಕಾಮಗಾರಿಯನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ. ಹಾಗೆಯೇ ಇಲ್ಲಿ ನೀವು ನೋಡ್ಬೋದು, ಲಾರಿ ಮುಖಾಂತರ ಮಣ್ಣನ್ನು ತಗೊಂಬಂದು ಇಲ್ಲಿ ಹಾಕ್ತಾ ಇದ್ದಾರೆ. ರೋಡಲ್ಲ ಸುಮ್ಮನೆ ನಿಂತಿದೆ ಕ್ಯಾಟರ್ ಪುಲ್ಲರ್, ಆಮೇಲೆ ಇನ್ನೊಂದು ಕ್ರೈನ್ ಪುಲ್ಲರ್ ಇರೋದ್ರಿಂದ ಅದು ಮನೆಯನ್ನೆಲ್ಲ ಲೆವೆಲ್ ಹಾಕಿ ಭೂಮಿ ಮಟ್ಟಕ್ಕೆ ಹಾಕಿದ ಮೇಲೆ ಈ ರೋಡ್ ಮುಖಾಂತರ ಓಡಾಡಿಸ್ತಾರೆ. ಓಡಾಡಿಸಿದ್ದಾದ್ಮೇಲೆ ಇನ್ನೊಂದ್ಸಲಿ ನೀರು ಹಾಕಿ ಅದು ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ಇನ್ನೊಂದ್ಸರಿ ವೆಹಿಕಲ್ ಮುಖಾಂತರ ಓಡಾಡಿಸ್ತಾರೆ. ಇದು ಯಾವುದು, ಇದು ಒಳ್ಳೆ
ವೆಹಿಕಲ್ ಅಂಡರ್ ಪಾಸ್ಗೋಸ್ಕರ ಕೊಟ್ಟಂಗಿದೆ. ಅದರಲ್ಲಿ ವೆಹಿಕಲ್ ಅಂಡರ್ ಪಾಸ್ ಅಲ್ಲ ಇದು. ಇಲ್ಲೇ ನಾವು ಕಾಲೇಜ್ಗೋಸ್ಕರ ಕೊಟ್ಟಿರುವ ನೋಡಿ 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 ಅಲ್ಲ ಅನ್ಕೊತೀನಿ ಇವರು ನೋಡಿ ಎನ್ ಇಷ್ಟ ನಾಲ್ಕು ಬಾಕ್ಸ್ ಟೈಪಲ್ಲಿ ಕೊಡ್ತಾರೆ. ಅದು ಕಂಪ್ಲೀಟ್ ಆದಮೇಲೆ ನಮಗೊಂದು ಐಡಿಯಾ ಬರುತ್ತೆ, ಪಿಕ್ಚರ್ ಕ್ಲಿಯರ್ ಪಿಕ್ಚರ್ ಬರುತ್ತೆ. ನನಗೆ ಅನಿಸೋದು ಏನಪ್ಪ ಅಂದರೆ ಅದು ಮೋರಿಗೋಸ್ಕರ ಅಂತಾನೆ, ಯಾಕಂದರೆ ಐಟಲ್ ಇದೆಯಲ್ವಾ, ಐಟಲ್ ಇದೆ ಇಲ್ಲ ಕಾಲುವೆ ಇದೆ, ನೀರಿನ ಕಾಲುವೆ ಅಲ್ಲಿ ಹಳ್ಳ ಇದೆ ಮತ್ತು ನೀರು ಈ ಕಾಲುವೆ ಮುಖಾಂತರ ಹೋಗೋದು. ಮಧ್ಯದಲ್ಲಿ ಗ್ಯಾಪ್ ಬಿಟ್ಟಿರೋದನ್ನ ವೆಹಿಕಲ್ ಅಂಡರ್ ಪಾಸ್ಗೋಸ್ಕರ ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಇಲ್ಲ ಇಲ್ಲ ಫ್ರೆಂಡ್ಸ್, ಸೆಂಟ್ರಲ್ಲಿ ಕಟ್ತಾ ಇದ್ದಾರೆ ಮೋಸ್ಟ್ಲಿ ಸೆಂಟ್ರಲ್ಲಿ ಆ ಗ್ಯಾಪ್ ಇದ್ದಿದ್ದು ನೋಡಿ ನನಗೂ ಅದೇ ಥರ ಡೌಟ್ ಬಂತು. ಆದರೆ ಸೆಂಟ್ರಲ್ಲಿ ಈಗ ಕಂಬಿ ಮುಖಾಂತರ ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ. ಮೋರಿನೇ ಅಷ್ಟು ಅವಶ್ಯಕತೆ ಇತ್ತ ಅನಿಸುತ್ತೆ ನನಗೇನು. ಅದರಲ್ಲಿ ಕೆರೆ ಇರೋದ್ರಿಂದ ಆ ಕೆರೆಗೆ ನೀರೆಲ್ಲ ಹೋಗಿ ಸೇರ್ಕೊಳ್ಳುತ್ತೆ. ಹಾಗೆಯೇ ಈ ರೋಡಲ್ಲಿ ಬಿದ್ದಿರೋ ನೀರೆಲ್ಲ ಮೋರಿ ಮುಖಾಂತರ ಆ ಕಡೆ ಬಂದು ಕೆಳಗಡೆ ಸೇರಿಕೊಳ್ಳುತ್ತೆ.